ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಯಾವುದೇ ಮಸಾಲೆ ಪೌಡರ್ ಯೂಸ್ ಮಾಡಿದೆ, ಸಿಂಪಲ್ಲಾಗಿ ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಶ್ರೂಮ್ ಪಲಾವ್ ಮಾಡೋದಕ್ಕೆ ನಾನು 3 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಮಿನಿಮಮ್ 3 ಪ್ಯಾಕೆಟ್ ಆದರೂ ಬೇಕು, ಅದು ಬೆಂದ ನಂತರ ಸಣ್ಣ ಆಗುತ್ತೆ, ಆದ್ದರಿಂದ 3 ಅಥವಾ 4 ಪ್ಯಾಕೆಟ್ ಹಾಕ್ಕೊಳ್ಬೋದು. ನಾನು ಸಿಪ್ಪೆ ತೆಗೆದು ಇವಾಗ ತೊಳೆಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ 3 ಈರುಳ್ಳಿ ಕಟ್ ಮಾಡಿದ್ದೀನಿ, 4 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಣ್ಣ ಹೆಸಲಾಗಿರೋದ್ರಿಂದ 1 ಗಡ್ಡೆ 1.5 ಗಡ್ಡೆ ಅಷ್ಟು ಹಾಕ್ಕೊಳ್ಬೋದು. 2 ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. 7 ರಿಂದ 8 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ನೀವು ಹಾಕ್ಕೊಳ್ಬೋದು. ಜಾಸ್ತಿ ಇಷ್ಟ ಆಗುತ್ತಂದರೆ ಜಾಸ್ತಿ ಹಾಕ್ಕೊಳ್ಬೋದು ಹಸಿಮೆಣಸು. 2 ಟೊಮೆಟೊ ತೊಗೊಂಡಿದ್ದೀನಿ, 2 ರಿಂದ 3. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಒಗ್ಗರಣೆ ರೆಡಿ ಮಾಡೋಣ. 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ, ಇದು ಆಪ್ಷನಲ್ಲು. ನೀವು ಬೇಕಾದರೆ ತುಪ್ಪ ಹಾಕ್ಕೊಳ್ಬೋದು, ಇಲ್ಲ ಬರೀ ಎಣ್ಣೆನ ಹಾಕ್ಕೊಳ್ಬೋದು. ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಲವಂಗ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರುವಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಬೇಕು. ನಾನಿವಾಗ ಮಶ್ರೂಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಶ್ರೂಮ್ ಆ್ಯಡ್ ಮಾಡಿ 1-5 ನಿಮಿಷ ಫ್ರೈ ಮಾಡಬೇಕು. ನೋಡಿ, ಇದನ್ನು ಹೀಗೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಆ್ಯಡ್ ಮಾಡಿದ್ದೀನಿ. ಅಕ್ಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ. ನೀವು ಎಷ್ಟು ಕ್ವಾಂಟಿಟಿ ಅಕ್ಕಿ ಹಾಕ್ತಿರೋ ಅದರ ಡಬ್ಬಲ್ ನೀರನ್ನು ನೀವು ಹಾಕಬೇಕು. ನಾನು 2 ಲೋಟ ಅಕ್ಕಿ ಹಾಕಿರೋದ್ರಿಂದ 4 ಲೋಟದಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ 3 ವಿಸಿಲ್ ತೆಗಿಬೇಕು ಕುಕ್ಕರಲ್ಲಿ. ನೋಡಿ, ಪಲಾವ್ ರೆಡಿಯಾಗಿದೆ. ಇದು ಮಾಡೋದಕ್ಕೂ ತುಂಬ ಈಸಿ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.